ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ಇವತ್ತಿನ ವಿಷಯ ನಿಮ್ಮ ಮಕ್ಕಳ ಕಾಲೇಜು ವಿದ್ಯಾಭ್ಯಾಸ ಉಚಿತ. ಎಲ್ಲ ಪೋಷಕರಿಗೂ ಒಂದು ದೊಡ್ಡ ಆಸೆ ಏನು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಕ್ವಾಲಿಟಿ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು. ಅಷ್ಟೇ ಅಲ್ಲದೆ ಭಾರತೀಯ ಪೋಷಕರಿಗೆ ತಂದೆ ತಾಯಿಯರಿಗೆ ಮತ್ತೊಂದು ದೊಡ್ಡ ಆಸೆ, ನಮ್ಮ ಮಕ್ಕಳ ಮದುವೆಯನ್ನು ಜೋರಾಗಿ ವಿಜೃಂಭಣೆಯಿಂದ ನಡೆಸಬೇಕು. ಪೋಷಕರ ಫೈನಾನ್ಷಿಯಲ್ ಪೊಸಿಷನ್ನು ಚೆನ್ನಾಗಿದ್ದರೆ ಮಾತ್ರ ಮಕ್ಕಳಿಗಾಗಿ ಖರ್ಚು ಮಾಡಬಹುದು, ಇಲ್ಲದಿದ್ದರೆ ಅವರಿಗೆ ಒಳ್ಳೆಯ ಫೌಂಡೇಶನ್ ಕೊಡೋದು ಕಷ್ಟ ಆಗುತ್ತೆ. ಆದರೆ ನಾವು ಇವತ್ತಿನವರೆಗೆ ನೋಡಿದ ಹಾಗೆ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳ ಎಜುಕೇಷನ್ ಅನ್ನು ಪ್ಲಾನ್ ಮಾಡೋದೇ ಮಕ್ಕಳು 10 ಅಥವಾ 12 ವರ್ಷ ಇದ್ದಾಗ. ಆ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ತುಂಬಾ ಲೇಟ್ ಆಯಿತು ಅಂತ ನಮ್ಮ ಅನಿಸಿಕೆ. ಬಹಳ ಜನ ಪೇರೆಂಟ್ಸು ಸರಿಯಾಗಿ ಪ್ಲಾನ್ ಮಾಡದೆ ಅವರ ಮಕ್ಕಳ ಎಜುಕೇಷನ್ ಮತ್ತೆ ಮದುವೆಗೆ ಕೂಡ ಬೇಕಾದಷ್ಟು ಹಣವನ್ನು ಲೋನ್ ತಗೊಳ್ತಾರೆ. ನಮ್ಮ ಪ್ರಕಾರ ಮಿನಿಮಮ್ ಅಂತಂದ್ರೆ ನಮ್ಮ ಪೋಷಕರು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಅನ್ನು ಕೊಡುವಂತ ಕೆಲಸ ಮಾಡಬೇಕು. ಈ ವಿಡಿಯೋ ನಿಮ್ಮ ಮಕ್ಕಳ ಎಜುಕೇಷನ್ಗೆ ನಿಮಗೆ ದುಡ್ಡನ್ನು ಹೊಂದಿಸಲಿಕ್ಕೆ ಬೇಕಾದಂತಹ ಮೋಟಿವೇಶನ್ ಕೊಡಲಿಕ್ಕೆ. ಉದಾಹರಣೆಗೆ ಇವತ್ತಿನ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ 1 ಲಕ್ಷ ಪರ್ ಇಯರ್ ಮೆರಿಟ್ ಸೀಟಿಗೆ ಅಂತ ಇಟ್ಕೊಂಡ್ರೆ 7% ಇನ್ಫ್ಲೇಷನ್ ಹಾಗೆ ಇವತ್ತಿನಿಂದ 18 ವರ್ಷಗಳ ಮೇಲೆ ಅದೇ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ 3.4 ಲ್ಯಾಕ್ಸ್ ಆಗುತ್ತೆ ಮತ್ತು 4 ವರ್ಷಕ್ಕೆ 14 ಲಕ್ಷ ಆಗುತ್ತೆ. ಹಾಗೇನೆ ನಾವು ಒಂದು ಟೇಬಲ್ ಅನ್ನು ರೆಡಿ ಮಾಡಿದ್ದೇವೆ, ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದೇವೆ. ಇದರಲ್ಲಿ ಅಪ್ರಾಕ್ಸಿಮೇಟ್ ಒಬ್ಬ ವಿದ್ಯಾರ್ಥಿಗೆ ಯಾವ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದರೆ ಎಷ್ಟು ದುಡ್ಡಾಗುತ್ತೆ ಅಂತ ಪಟ್ಟಿ ಹಾಕಿದ್ದೇವೆ. ನೋಡಿ, ಈಗಷ್ಟೇ ಮಗು ಹುಟ್ಟಿದೆ ಅಂತ ಊಹೆ ಮಾಡಿಕೊಂಡ್ರೆ ಇನ್ನೂ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಲಿಕ್ಕೆ 18 ವರ್ಷ ಬಾಕಿ ಇದೆ, ಮತ್ತೆ ಇಂಜಿನಿಯರಿಂಗ್ ಎಜುಕೇಷನ್ಗೆ ಬೇಕಾಗಿದ್ದು ಒಂದು ಅಂದಾಜು 14 ಲಕ್ಷ. ಮಗುಗೆ ಈಗ 1 ವರ್ಷ ಆಗಿದೆ ಅಂತಂದ್ರೆ 17 ವರ್ಷ ಬಾಕಿ ಇದೆ, 13 ಲಕ್ಷ ಬೇಕಾಗುತ್ತೆ ಇವತ್ತಿನ ಮುಂದೆ. 2 ವರ್ಷದ ಮಗುಗೆ 16 ವರ್ಷ ಬಾಕಿ ಇದೆ, ಆ ಟೈಮಲ್ಲಿ 12 ಲಕ್ಷ ನಿಮ್ಮ ಕೈಯಿಂದ ಹೋಗುತ್ತೆ. ಹಾಗೆ 5 ವರ್ಷದ ಮಗುಗೆ 13 ವರ್ಷ ಬಾಕಿ ಇದೆ, ನಿಮಗೆ ಇಂಜಿನಿಯರಿಂಗಿಗೆ ಆ ಟೈಮಲ್ಲಿ 9-10 ಲಕ್ಷ ಬೇಕಾಗ್ಬೋದು. ಹಾಗೇನೆ ಮುಂದುವರಿಸ್ಕೊಂಡು ಹೋದ್ರೆ ಒಂದು ಅಂದಾಜು 9 ವರ್ಷದ ಮಗು ಇದ್ರೆ ಇನ್ನು 9 ವರ್ಷ ಬಾಕಿ ಇದೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಲಿಕ್ಕೆ, ನಿಮಗೆ ಆಗ 7-8 ಲಕ್ಷ ಬೇಕಾಗ್ಬೋದು ಎಜುಕೇಷನ್ಗೆ. 12 ವರ್ಷದ ಮಗುಗೆ ಇನ್ನು 6 ವರ್ಷ ಬಾಕಿ ಇದೆ, ಮತ್ತೆ ಆ ಟೈಮಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಬೇಕಾಗಿದ್ದ ದುಡ್ಡು 6 ಲಕ್ಷ ಇರುತ್ತೆ. ಈಗ ನಿಮ್ಮಂತ ಪೋಷಕರಿಗೆ ಮುಂದಿನ ದಿನಗಳಲ್ಲಿ ನನ್ನ ಮಕ್ಕಳಿಗೆ ಎಷ್ಟು ದುಡ್ಡು ಬೇಕು ಎಜುಕೇಷನ್ಗೆ ಅಂತ ಅರ್ಥ ಆಗಿರ್ಬೋದು ಅಂತ ಊಹಿಸ್ಕೊಳ್ತಾ ಇದ್ದೀನಿ. ಈಗ ನನ್ನ ಮುಂದಿನ ಪಟ್ಟಿ ಯಾವ ವಯಸ್ಸಿನ ಮಗು ಇದ್ದರೆ ಪೋಷಕರು ಎಷ್ಟು ದುಡ್ಡನ್ನು ತಿಂಗಳು ತಿಂಗಳು SIP ಮಾಡಬೇಕು ಅಥವಾ ಮ್ಯೂಚುವಲ್ ಫಂಡಲ್ಲಿ ಕೂಡ SIP ಮಾಡಬಹುದು. ಮಗು ಈಗಷ್ಟೇ ಹುಟ್ಟಿದೆ ಅಂತಾದರೆ ತಿಂಗಳಿಗೆ 2000 ರೂಪಾಯಿಯನ್ನ SIP ಮಾಡಿದ್ರೂ ನಿಮ್ಮ ಮಗುವಿನ ಇಂಜಿನಿಯರಿಂಗ್ ಎಜುಕೇಷನ್ ಅನ್ನು ನೀವು ಉಚಿತವಾಗಿ ಮಾಡ್ಕೊಳ್ಬೋದು. ಮಗುಗೆ 1 ವರ್ಷ ಅಂತಾದರೆ SIPಗೆ 2500, 4 ವರ್ಷ ಆದರೆ 4000, 5 ವರ್ಷ ಆದರೆ 4500, ಮತ್ತೆ 8 ವರ್ಷ ಆದರೆ ತಿಂಗಳಿಗೆ 5000 ಹಾಕಬೇಕಾಗ್ಬೋದು. 12 ವರ್ಷ ಅಂತಂದರೆ ತಿಂಗಳಿಗೆ 8000 ರೂಪಾಯಿಯನ್ನು SIP ಮಾಡಬೇಕಾಗ್ಬೋದು. ಪೋಷಕರು ಮುಂದೆ ಎಜುಕೇಷನು ಅಂದರೆ ಇಂಜಿನಿಯರಿಂಗ್ ಎಜುಕೇಷನ್ ಫ್ರೀ ಆಗಬೇಕಾದ್ರೆ. ಇಲ್ಲಿ ನಾನು ಕೇವಲ ಇಂಜಿನಿಯರಿಂಗ್ ಎಜುಕೇಷನ್ ಬಗ್ಗೆ ಮಾತಾಡಿದ್ದೇನೆ, ಯಾಕಂದರೆ ಭಾರತದಲ್ಲಿ ನಮ್ಮ ಪೇರೆಂಟ್ಸಿಗೆ ಇರೋದು 2 ಕಾಲೇಜು, ಒಂದು ಇಂಜಿನಿಯರಿಂಗ್ ಮತ್ತೊಂದು ಮೆಡಿಕಲ್. ಮೆಡಿಕಲ್ ಕಾಲೇಜಿಗೆ ಈ ದುಡ್ಡು ಸಾಕಾಗದೇ ಇರ್ಬೋದು. ಆಗ ನೀವು ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ಟು ಮಿರಾಕಲ್ ಆಫ್ ಕಾಂಪೌಂಡಿಂಗ್ ಅಂತ ಒಂದು ಕ್ಯಾಲ್ಕುಲೇಟರ್ ಬರುತ್ತೆ,
ಅಲ್ಲಿ ಹೊಡೆದುಬಿಟ್ಟು ಚೆಕ್ ಮಾಡಿದ್ರೆ ಮೆಡಿಕಲ್ ಕಾಲೇಜಿಗೂ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಕಂಡುಹಿಡಿಯಬಹುದು. ಈ ವಿಡಿಯೋದಲ್ಲಿ ನಾವು ಕೇವಲ 12 ವರ್ಷದವರೆಗೆ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಪೋಷಕರಿಗಾಗಿ. ಯಾಕೆ ಅಂತಂದ್ರೆ ನಮ್ಮ ಅಭಿಪ್ರಾಯದಲ್ಲಿ ಯಾರಾದರೂ 12 ವರ್ಷ ಮೇಲಿನ ಮಗುವಿಗೆ ಪ್ಲಾನಿಂಗ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಲೇಟ್ ಆಯಿತು, ಮೊದಲೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿತ್ತು. ಕಾರಣ ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಏನಾದರೂ ಸ್ವಲ್ಪ ಕಾಂಪೌಂಡಿಂಗ್ ಅಲ್ಲಿ ಪ್ರಾಫಿಟ್ ಸಿಗಬೇಕು ಅಂತಂದ್ರೆ ಒಂದು 5-6 ವರ್ಷ ಆದರೂ ಕಾಯಬೇಕು. ನೀವು ಎಷ್ಟು ಬೇಗ ಪ್ರಾರಂಭ ಮಾಡ್ತಿರೋ ಅಷ್ಟು ಈಸಿಯಾಗಿ ನಿಮ್ಮ ಹಣವನ್ನು ಪಡ್ಕೊಳ್ಳಬಹುದು ಮತ್ತೆ ನಿಮ್ಮ ಕೈಯಿಂದ ಹಣ ಹೋಗುವುದಿಲ್ಲ. ಈ ವಿಡಿಯೋದಲ್ಲಿ ನಾವು ಕೇವಲ ಒಂದು ಕನಿಷ್ಠ ಅಮೌಂಟ್ ಎಷ್ಟು ಸೇವ್ ಮಾಡಬೇಕು ಅಂತ ಹೇಳಿದ್ದೇವೆ. ಆದರೆ ನಿಮ್ಮ ಸೇಫ್ಟಿಗೆ ನಮ್ಮ ಸಲಹೆ ಏನು ಅಂತಂದ್ರೆ ನಾವು 3,000 ಅಂತ ಬರೆದ್ರೆ ನೀವು 4,000 ಪ್ರತಿ ತಿಂಗಳು ACP ಮಾಡ್ತಾ ಹೋದ್ರೆ ನಿಮಗೂ ಒಳ್ಳೇದು ಮತ್ತು ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ ಮತ್ತೆ ಸ್ವಲ್ಪ ಸೇಫ್ಟಿನೂ ಇರುತ್ತೆ. ಈ ಲೆಕ್ಕ ಹಾಕಬೇಕಾದ್ರೆ ನಾವು ವರ್ಷ ವರ್ಷ 7% ಹಣದ ಉಬ್ಬರ ಇರಬಹುದು ಅಂತ ಊಹಿಸ್ಕೊಂಡಿದ್ದೇವೆ ಮತ್ತೆ ಕಾಲೇಜ್ ಎಕ್ಸ್ಪೆನ್ಸಸ್ಗಳನ್ನ ಒಂದು ಅಂದಾಜು ಹಾಕೊಂಡು ಹೋಗಿದ್ದೇವೆ. ನೀವು ಅದನ್ನ ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ವಿಚಾರಣೆ ಮಾಡಿದ್ರೆ ನಿಮಗೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಗಳು ಸಿಗ್ಬೋದು. ಮತ್ತೊಂದು ಬಹಳ ಇಂಪಾರ್ಟೆಂಟ್ ವಿಚಾರ, ಈ ವಿಡಿಯೋದಲ್ಲಿ ನಾನು ಹೇಳಿದ ಫಿಗರ್ಸು ಮೆರಿಟ್ ಸೀಟಿಗೆ ಮಾತ್ರ ಅನ್ವಯ ಆಗುತ್ತೆ. ಮಗುಗೆ ನೀವು ಡೊನೇಷನ್ ಸೀಟ್ ತಗೊಳ್ಬೇಕು ಅಂತಂದ್ರೆ ಈ ದುಡ್ಡು ಸಾಕಾಗುವುದಿಲ್ಲ. ACPನಲ್ಲಿ ಬಹುಶಃ ಇದನ್ನ 3x ಮಾಡಬೇಕಾಗ್ಬೋದು. ಇವತ್ತು 7 ಗಂಟೆಗೆ ಚಾನಲ್ 1 ಫಂಡಮೆಂಟಲ್ ಅನಾಲಿಸಿಸ್ ಮಾಡಲು 5 ವೆಬ್ಸೈಟ್ಗಳು ಅಂತ ಒಂದು ವಿಡಿಯೋ ಮಾಡಿದ್ದೇನೆ, ಬಹಳ ಇಂಪಾರ್ಟೆಂಟು. ಈ 5 ಹೊಸದಾಗಿ ನಾನು ನಿಮಗೆ ಹೇಳಿದಂಥ ವೆಬ್ಸೈಟ್ಗಳನ್ನು ನೀವು ಮಾಸ್ಟ್ರಿ ಮಾಡ್ಕೊಂಡು ಬಿಟ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯ ಬಗೆಗಿನ ಮಾಹಿತಿಗಳು ಈಸಿಯಾಗಿ ಲಭ್ಯವಾಗ್ತವೆ. ಈಗ ನಾನು ನಿಮ್ಮ ಮಕ್ಕಳ ಎಜುಕೇಷನ್ ಫ್ರೀ ಆಗಬೇಕಾದ್ರೆ ಇಷ್ಟು ಹಣ ACPಲಿ ಹಾಕಿ ಅಂತ ಹೇಳಿದೆ, ಎಲ್ಲಿ ಹಾಕುವುದು ಅಂತ ಗೈಡ್ಲೈನ್ಸ್ ಕೊಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ 6-10 ಕ್ಷೇತ್ರಗಳ ಷೇರುಗಳಲ್ಲಿ ಹಾಕಬೇಕು. ಯಾವ ರೀತಿ ನೀವು ರಿಟೈರ್ಮೆಂಟ್ಗೆ 6-10 ಷೇರುಗಳಲ್ಲಿ ಹಾಕ್ತಿರೋ ಅದೇ ಥರ ಇಲ್ಲಿ ಕೂಡ ಕಾಪಿ ಮಾಡಬಹುದು. ಅಷ್ಟೇ ಅಲ್ಲ, 3-6 ತಿಂಗಳಿಗೊಮ್ಮೆ ನೀವು ಹಾಕಿದ ಕಂಪನಿಗಳ ಪ್ರಾಫಿಟ್ ಲಾಸ್ ಅನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು. ಒಂದೊಮ್ಮೆ ನಿಮಗೆ ಷೇರು ಮಾರುಕಟ್ಟೆಯ ಬಗೆಗೆ ಅಷ್ಟೊಂದು ನಾಲೆಜ್ ಇಲ್ಲ, ತಿಳ್ಕೊಳ್ಳೋದು ಕಷ್ಟ, ಡಾಕ್ಟರ್ ಭರತ್ಚಂದ್ರ ಕಾರ್ಯಕ್ರಮವನ್ನು ಅಟೆಂಡ್ ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಹಣವನ್ನು ಅಷ್ಟೇ ಉದ್ದವಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಷೇರುಗಳಿಗೆ ಶಿಫ್ಟ್ ಮಾಡಬಹುದು. ಬ್ಯಾಂಕಿನ FD, RD, ಸುಕನ್ಯಾ ಸಮೃದ್ಧಿ ಸ್ಕೀಮು ಬಹಳ ಸೇಫ್, ಗ್ಯಾರಂಟೀಡ್ ರಿಟರ್ನ್ಸ್ ಕೊಡ್ತವೆ, ಖಂಡಿತವಾಗಿಯೂ ಇವುಗಳಲ್ಲಿ ಲಾಸ್ ಆಗೋದಿಲ್ಲ. ಆದರೆ ಅಲ್ಲಿ ಬರ್ತಾ ಇರುವಂತಹ ಬಡ್ಡಿಯ ದರ ತುಂಬಾ ಕಮ್ಮಿ. ನಾನು 1 ತಿಂಗಳಿಗೆ ಮಕ್ಕಳಿಗಾಗಿ 3,500 ACP ಮಾಡಿ ಅಂತ ಹೇಳಿದ್ರೆ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದನ್ನೇ ನೀವು FD, RD, ಸುಕನ್ಯಾ ಸಮೃದ್ಧಿ ಹಾಕ್ತೀನಿ ಅಂತಂದ್ರೆ ನನ್ನ ಸಲಹೆ 3x ಮಾಡಬೇಕಾಗ್ಬೋದು. 3,500 ಬದಲಾಗಿ ಅಷ್ಟೇ ದುಡ್ಡು ಬರಬೇಕು ಅಂತಂದ್ರೆ ಬಹುಶಃ 10,000-11,000 ಹಾಕಬೇಕಾಗ್ಬೋದು. ಯಾವ ರೀತಿ ಮಕ್ಕಳ ಎಜುಕೇಷನ್ಗೆ ನೀವು ಹಣವನ್ನು ಜಮಾ ಮಾಡಿದ್ರೋ ಅದೇ ತರ ನೀವು ಮಕ್ಕಳ ಮದುವೆಗೂ ಕೂಡ ACPನ ಪ್ರಾರಂಭ ಮಾಡಬಹುದು. ಆದರೆ ಒಂದು ಕ್ಲೂ ಕೊಡ್ತಾ ಇದ್ದೀನಿ, ನೀವು 3,500-4,000 ಹಾಕಿದಾಗ 18ನೇ ವಯಸ್ಸಿಗೆ ಒಂದು 15-16 ವಿಡ್ರಾ ಮಾಡ್ತಿರಲ್ಲ, ಅದಾದ ಮೇಲೆ ಉಳಿದ ದುಡ್ಡನ್ನು ಅಲ್ಲೇ ಇಟ್ಟು ಮತ್ತೆ 3,500 ತರ ನೀವು ACP ಮಾಡ್ಕೊಂಡು ಹೋದ್ರೆ ಮಗುವಿನ ಮದುವೆ ಕೂಡ 100% ಫ್ರೀ ಆಗಿ ಹೋಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ನೀವು ಮಗುವಿನ ಎಜುಕೇಷನ್ಗೆ ಮದುವೆಗೆ SCPA ಮಾಡಬೇಕಂತ ರೂಲ್ಸ್ ಏನು ಇಲ್ಲ. ನೀವು
ಲಂಸಮ್ ಅಮೌಂಟ್ ಅನ್ನು ಹಾಕಬಹುದು. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿಬೇಕಾಗುತ್ತೆ. ನಮ್ಮ ವರ್ಕ್ಶಾಪ್ ನಲ್ಲಿ ಅದನ್ನ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಹೇಳ್ಕೊಟ್ಟಿದ್ದೇವೆ. ಅಂದರೆ 3,500 ರೂಪಾಯಿಯನ್ನು ನೀವು ಎಸ್ ಇ ಪಿ ಮಾಡೋ ಬದಲು ಒಂದೇ ಸತ್ತಿಗೆ 18-17 ವರ್ಷಗಳ ಕೆಳಗೆ ಒಂದು 3-5 ಲಕ್ಷವನ್ನು ಒನ್ ಟೈಮ್ ಪೇಮೆಂಟ್ ಆಗಿ ನಾವು ಹೇಳಿದ ಹಾಗೆ 6-10 ಷೇರುಗಳಲ್ಲಿ ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಮಗುವಿನ ಎಜುಕೇಷನು ಮತ್ತು ಮದುವೆ ಕೂಡ ಫ್ರೀ ಆಗುವಂತ ಎಲ್ಲ ಲಕ್ಷಣಗಳು ಇದ್ದಾವೆ. ನಾವು ಎಸ್ ಸಿ ಪಿ ಉದಾಹರಣೆ ಕೊಟ್ಟ ಕಾರಣ ಏನು ಅಂತಂದ್ರೆ ತಿಂಗಳು ತಿಂಗಳು ಹಣ ಹಾಕೋದು ಬಹಳ ಈಸಿ, ಲಂಸಮ್ ಆಗಿ ಹಣವನ್ನು ಹುಡುಕುವುದು ಕಷ್ಟ ಆಗುತ್ತೆ ಅಂತ. ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಆಗಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ ಎಲ್ಲರಿಗೂ ಕಳಿಸ್ಕೊಡಿ. ಕೊನೆಯಲ್ಲಿ ಮತ್ತೊಂದು ಪ್ರಶ್ನೆ, ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಬೇಕಾದಂತ ಹಣದ ಹೂಡಿಕೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀರಾ? ಮಾಡಿದ್ದೇನೆ ಅಂತಂದ್ರೆ ಎಸ್ ಅಥವಾ ಎ ಅಂತ ಟೈಪ್ ಮಾಡಿ, ಮಾಡಿಲ್ಲ ಅಂತಂದ್ರೆ ನೋ ಅಥವಾ ಬಿ ಅಂತ ಟೈಪ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.